ಎಂಡೋಕ್ರೈನ್ ಅಂತ ಮತ್ತು ಎಕ್ಸೋಕ್ರೈನ್ ಅಂತ ಹೇಳಿ ಎಂಡೋಕ್ರೈನ್ ಅಂತ ಹೇಳಿದ್ರೆ ಇನ್ ಸೈಡ್ ಇರೋದು ಎಕ್ಸೋಕ್ರೈನ್ ಅಂತ ಹೇಳಿದ್ರೆ ಔಟ್ ಸೈಡ್ ಇರೋದು ಸೊ ಎಂಡೋಕ್ರೈನ್ ಗ್ಲಾಂಡ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವು ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವ ತುಂಬಾ ಇಂಪಾರ್ಟೆಂಟ್ ಎಂಡೋಕ್ರೈನ್ ಗ್ಲಾಂಡ್ಸ್ ಗಳು ಹಾರ್ಮೋನ್ಸ್ ಗಳನ್ನ ನಮ್ ಬಾಡಿ ಒಳಗಡೆ ಏನ್ ಹಾರ್ಮೋನ್ಸ್ ಗಳು ಬರ್ತಾವಲ್ಲ ಹಾರ್ಮೋನ್ಸ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಸೊ ಈಗ ಹೆಂಗಂತ ಹೇಳಿದ್ರೆ ಈಗ ಬೆಂಕಿ ಹತ್ತಿರ್ತಿ ಅದಕ್ಕೆ ನಾವು ಹೋಗ್ಬಿಟ್ಟು ಸೀಮೆಯನ್ನ ಸೀಮೆಯನ್ನು ಅವಾಗ ಜೋರಾಗಿ ಹತ್ತುತ್ತ ಸೇಮ್ ಅದೇ ತರ ನಮ್ಮದು ಬಾಡಿ ಗ್ರೋತ್ ಆಗ್ತಿರುತ್ತ ನಮ್ ಬಾಡಿ ಗ್ರೋತ್ ಅನ್ನ ಏನಂತ ಹೇಳಿದ್ರೆ ಪ್ರಚೋದಿಸುವಂತಹ ಒಂದು ಏನಂತ ಹೇಳಿದ್ರೆ ರಾಸಾಯನಿಕಗಳನ್ನ ನಾವು ಹಾರ್ಮೋನ್ಸ್ ಗಳಂತ ಕರಿತೀವಿ ಇವುಗಳನ್ನ ಬ್ಲಡ್ ಸ್ಟ್ರೀಮ್ ಒಳಗಡೆ ಏನ್ ಅಂತ ಹೇಳಿದ್ರೆ ಬಿಡುಗಡೆ ಮಾಡ್ತಾವ ಇವು ಏನೇನ್ ಕಂಟ್ರೋಲ್ ಮಾಡ್ತಾವ ನಮ್ ಬಾಡಿ ಗ್ರೋತ್ ಅನ್ನ ಕಂಟ್ರೋಲ್ ಮಾಡ್ತಾವ ಏನ್ ಮಾಡ್ತಾವ ಅಂತ ಹೇಳಿ ಸೊ ಬಾಡಿ ಗ್ರೋತ್ ಅನ್ನ ಕಂಟ್ರೋಲ್ ಮಾಡ್ತಾವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾರ್ಮೋನ್ಸ್ ಗಳು ಏನ್ ಮಾಡ್ತಾವ ಅಂತಂದ್ರೆ ನಮ್ ಬಾಡಿ ಗ್ರೋತ್ ಅನ್ನ ಕಂಟ್ರೋಲ್ ಮಾಡ್ತಾವ ಆಮೇಲೆ ಮೆಟಬಾಲಿಸಮ್ ಅಂತ ಹೇಳ್ತಿವಿ ರೆಸ್ಪಿರೇಷನ್ ಆಗಿರ್ಬೋದು ಜೀರ್ಣ ಕ್ರಿಯೆ ಆಗಿರ್ಬೋದು ತರದ ನಮ್ ಬಾಡಿ ಒಳಗಡೆ ಕ್ರಿಯೆಗಳು ಬರ್ತಾವಲ್ಲ ಎಲ್ಲಾ ಕ್ರಿಯೆಗಳನ್ನ ಏನ್ ಮಾಡ್ತಾವ ಇವು ಕಂಟ್ರೋಲ್ ಮಾಡ್ತಾವ ಆಮೇಲೆ ನಮ್ ಮೂಡು ಇವಾಗ ನಾನ್ ತುಂಬಾ ಸಿಟ್ಟಲ್ ಇದ್ದೀನಿ ಅಂತ ಹೇಳಿದ್ರೆ ಅದು ಒಂದ್ ನಾನು ತುಂಬಾ ಖುಷಿಯಾಗಿ ನಗ್ತಾ ಇದ್ದೀನಿ ಅದೊಂದು ಮೂಡ್ ನಾನು ಅಳ್ತಾ ಇದ್ದೀನಿ ನಮ್ ಫೇಲ್ಯೂರ್ಸ್ ಆಗಿದೆ ಲವ್ ಫೇಲ್ಯೂರ್ ಅದು ಒಂದ್ ಮೂಡ್ ಸೊ ಈ ತರ ಏನಂತ ಹೇಳಿದ್ರೆ ಸೊ ಗಳನ್ನ ಕಂಟ್ರೋಲ್ ಮಾಡೋ ಏನಂತ ಹೇಳಿದ್ರೆ ಇದು ಒಂಥರ ಮಾಸ್ಟರ್ಸ್ ಗಳನ್ನ ಏನಂತ ಕರಿತೀವಿ ಗ್ರ ಇದು ಎಂಡೋಕ್ರೈನ್ ಗ್ಲಾಂಡ್ಸ್ ಅಂತ ಕರಿತೀವಿ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವ ಹಾರ್ಮೋನ್ ಗಳು ಬಿಡುಗಡೆ ಆಗ್ತಾವ ಆ ತರ ಏನಂತ ಹೇಳಿದ್ರೆ ಬಾಡಿ ಅಫೆಕ್ಟ್ ಆಗ್ತಾ ಹೋಗುತ್ತೆ ಆಮೇಲೆ ರೀಪ್ರೊಡಕ್ಷನ್ ಸಿಸ್ಟಮ್ ಏನ ಏನ್ ಮಾಡ್ತವ ಅಂದ್ರೆ ಕಂಟ್ರೋಲ್ ಮಾಡ್ತಾವ ಸೊ ಟೆಸ್ಟೋಸ್ಟಿರೋನ್ ಅಲ್ಲಿ ಸ್ಪರ್ಮ್ಸ್ ಬಿಡುಗಡೆ ಆಗುತ್ತೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಆಮೇಲೆ ಸ್ಪರ್ಮ್ಸ್ ಗಳು ಬಿಡುಗಡೆ ಆಗ್ತಾವ ಸೊ ಲೇಡೀಸ್ ಅಲ್ಲಿ ಏನಂತ ಹೇಳಿದ್ರೆ ಎಗ್ಸ್ ಬಿಡುಗಡೆ ಆಗ್ತಾವ ಸ್ಪರ್ಮ್ ಎಗ್ ಕೂಡಿದ್ರೆ ಏನಾಗುತ್ತೆ ಅಂದ್ರೆ ಜೈಗೋಟ್ ಫಾರ್ಮೇಶನ್ ಆಗತ್ತ ಅವಾಗ ಮಗು ಬೆಳವಣಿಗೆ ಆಗುತ್ತೆ ಭ್ರೂಣ ಅಂತ ಹೇಳ್ತಿ ಸೊ ಇದು ಬೇಡ ಸೊ ಇಷ್ಟನ್ ನೆನ್ಬಿಡ್ಕೊಡ್ರಿ ಸೊ ಇವು ಎಂಡೋಕ್ರೈನ್ ಗ್ಲೈನ್ ಗ್ರಂಥಿ ಇದು ಕೆಲಸಗಳು ಆಮೇಲೆ ನೆಕ್ಸ್ಟ್ ಅದಾದ ನಂತರ ಯಾವ್ಯಾವ ಗ್ಲಾಂಡ್ ಗಳು ಬರುತ್ತವೆ ಎಂಡೋಕ್ರೈನ್ ಗೆ ಸೊ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಬರುತ್ತೆ ಅಡ್ರಿನಲ್ ಗ್ರಂಥಿ ಆಮೇಲೆ ಪಿಟ್ಯೂಟರಿ ಗ್ರಂಥಿ ಹೈಪೋತಲಾಮಸ್ ಅಂತ ಬರುತ್ತೆ ಥೈರಾಯ್ಡ್ ಬರುತ್ತ ಪೀನಿಯಲ್ ಗ್ಲಾಂಡ್ ಅಂತ ಬರುತ್ತೆ ಪ್ಯಾಂಕ್ರಿಯಾಸ್ ಬರುತ್ತೆ ಕಿಡ್ನಿ ಬರುತ್ತೆ ಇಸ್ ಟೆಸ್ಟಿಸ್ ಇವೆಲ್ಲ ಏನಂತಂದ್ರೆ ಎಂಡೋಕ್ರೈನ್ ಗ್ಲಾಂಡ್ಸ್ ಗಳ ಬರ್ತಾವ ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಬರ್ತಾವೆ ಎಕ್ಸೋಕ್ರೈನ್ ಗ್ಲಾಂಡ್ಸ್ ಅಂತ ಹೇಳ್ತೀವಿ ಏನು ಇದು ಎಕ್ಸೋಕ್ರೈನ್ ಗ್ಲಾಂಡ್ಸ್ ನಮ್ ಬಾಡಿ ಹೊರಗಡೆ ಇರ್ತಾವೆ ಸೊ ಇದೇ ಒಳಗಡೆ ಇದ್ ನಮ್ ಬಾಡಿ ಸೊ ಈ ತರ ಹಿಂಗೆ ಜಟ್ರ ಇರುತ್ತಲ್ಲ ಇವು ಒಳಗಡೆ ಇದ್ದು ಸೊ ನೀನ್ ಇನ್ ನಮ್ ಬಾಡಿ ಹೊರಗಡೆ ಇರ್ತವಲ್ಲ ಅವುಗಳ ನಾವೇನಂತ ಎಕ್ಸೋಕ್ರೈನ್ ಗ್ಲಾಂಡ್ಸ್ ಚರ್ಮದ ಮೇಲೆ ಸಣ್ 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 ಸಣ್ಣ ಅಹ್ ರಂಧ್ರಗಳಿರ್ತಾವೆ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವೆಟ್ ಗ್ಲಾಂಡ್ಸ್ ಅಂತ ಕರಿತೀವಿ ಸೊ ನಮ್ದು ಬೆವರ್ ಬರುತ್ತಲ್ಲ ನಾವು ತುಂಬಾ ಓಡಿದ್ರೆ ಬೆವರ್ ಬರುತ್ತಲ್ಲ ಸ್ವೆಟ್ ಗ್ಲ್ಯಾಂಡ್ಸ್ ನೆಕ್ಸ್ಟ್ ಸಲೈವ ಗ್ಲಾಂಡ್ಸ್ ಈಗ ನೋಡ್ರಿ ನಾ ಬಾಯಿ ತೆಗದ ತಕ್ಷಣ ಇವಾಗ ಏನಂತ ಹೇಳಿದ್ರೆ ಓ ಚಿಕನ್ ಊಟ ಸಖತ್ ಆಗೈತೆ ಸೊ ಸಕಾಗಿ ಮುಂದ್ ಮಾಡಿಟ್ಟವ್ರ ಆಮೇಲೆ ಹುಣಸೆ ಹಣ್ಣು ನಿಂಬೆ ಹಣ್ಣು ಅಂದ ತಕ್ಷಣ ಬಾಯಲ್ಲಿ ನೀರ್ ಬಂತು ನೋಡ್ರಿ ಸಲೈವಾ ಅಂತ ಹೇಳ್ತಿವಿ ಅವು ಸಲೈವರಿ ಗ್ಲ್ಯಾಂಡ್ಸ್ ಇಂದ ಬಿಡುಗಡೆ ಆಗುತ್ತೆ ಟಿಯರ್ಸ್ ಸಿಕ್ಕಾ ಬಡ ಬೈಯ್ ಬಿಡ್ರಿ ಇಲ್ಲ ಅಂತಂದ್ರೆ ಲೋಫೀಲ್ವರ್ ತನ್ ತನಕ ಕಣ್ಣೀರ್ ಬರ್ತಾ ಇರ್ತಾವ್ ಹ್ಮ್ ಪೇನ್ ಆದಾಗ ಸೊ ಅದೇನಂತ ಹೇಳಿದ್ರೆ ಟಿಯರ್ ಗ್ಲಾಂಡ್ಸ್ ಅಂತ ಅಂತ ಹೇಳ್ತೀವಿ ಅಲ್ಲಿ ಟಿಯರ್ ಗ್ಲಾಂಡ್ ಬರುತ್ತೆ ಸೊ ಇವುದ್ರ ಕೆಲಸ ಏನಂತ ಹೇಳಿದ್ರೆ ಬಾಡಿ ಟೆಂಪ್ರೇಚರ್ ಅನ್ನ ನಮ್ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಐತಾ ಸೊ ಆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ನ ಏನ್ ಅಂತ ಹೇಳಿದ್ರೆ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾವ ನೆನ್ಪಿಟ್ಕೊಡ್ರಿ ಎಲ್ಲದಕ್ಕೂ ಒಂದೊಂದು ಹೇಳ್ಕೊಂತ ಹೋಗಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟೇ ಸೊ ಅದಾದ ನಂತರ ನಮ್ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ತಾವ ಚರ್ಮದ ಬೆವರ್ ಬಂದು ಚರ್ಮವನ್ನು ಪ್ರೊಟೆಕ್ಟ್ ಮಾಡತ್ತ ನೀರ್ ಬಂದು ಕಣ್ಣೀರ್ ಬಂದು ಸೊ ಆಯನ್ನ ಪ್ರೊಟೆಕ್ಟ್ ಮಾಡತ್ತ ಅದಾದ ನಂತರ ನೆಕ್ಸ್ಟ್ ಹೆಲ್ಪ್ ಮದರ್ಸ್ ಫೀಡ್ ಬೇಬೀಸ್ ಟು ಪ್ರೊಡ್ಯೂಸಿಂಗ್ ಬ್ರೀಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ ಎಕ್ಸೋಕ್ರೈನ್ ಗ್ಲಾಂಡ್ಸ್ ಏನಂತ ಹೇಳಿದ್ರೆ ಬ್ರೀಸ್ಟ್ ಮಿಲ್ಕ್ ಅಂದ್ರೆ ಮೊಲೆ ಹಾಲು ಬರುತ್ತಲ್ಲ ಮೊಲೆ ಹಾಲು ಈ ಗ್ರಂಥಿಗಳಿಂದ ಬರುತ್ತಾ ಸೊ ಅದಕ್ಕೆ ಸಪರೇಟ್ ಆಗಿದೆ ನೆನ್ಪಿಟ್ಕೊಡ್ರಿ ಮೆಮರಿ ಗ್ಲಾಂಡ್ ಅಂತ ಹೇಳ್ತೀವಿ ಆಮೇಲೆ ಸಬೇಕಸ್ ಗ್ಲಾಂಡ್ ಅಂತ ಹೇಳ್ತೀವಿ ಲ್ಯಾಕ್ರಿಮಲ್ ಗ್ಲಾಂಡ್ ಅಂತ ಅಂತ ಹೇಳ್ತೀವಿ ಲ್ಯಾಕ್ರಿಮಲ್ ಗ್ಲಾಂಡ್ ಎಲ್ಲಿ ಹೇಳಿದ್ರೆ ಕಣ್ಣಾಗಿರುತ್ತೆ ಲ್ಯಾಕ್ರಿಮಲ್ ಗ್ಲಾಂಡ್ ಇಂದ ಏನಾಗುತ್ತೆ ಕಣ್ಣೀರು ಬಿಡುಗಡೆ ಆಗುತ್ತ ನೆನ್ ಕಣ್ಣೀರ್ ಎಲ್ಲಿಂದ ಬಿಡುಗಡೆ ಆಗುತ್ತಂದ್ರೆ ಲ್ಯಾಕ್ರಿಮಲ್ ಗ್ಲಾಂಡ್ ಇಂದ ಬಿಡುಗಡೆ ಆಗುತ್ತೆ ನಂತರ ಸಲೈವರಿ ಗ್ಲ್ಯಾಂಡ್ ಇಂದ ಜೊಲ್ ಅಂತ ಹೇಳ್ತೀವಿ ಸ್ವೆಟ್ ಗ್ಲಾಂಡ್ ಇಂದ ನಮ್ಗೆ ಸ್ವೆಟ್ ಬೆವರ್ ಅಂತ ಹೇಳ್ತೀವಲ್ಲ ಆಮೇಲೆ ಮೆಮರಿ ಅಂತ ಹೇಳಿದ್ರೆ ಮೊಲೆ ಹಾಲು ಬಿಡುಗಡೆ ಆಗ್ತಾವ ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕು ಸೊ ಅದ್ರಲ್ಲಿ ಫಸ್ಟ್ ಒನ್ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ಲಾಂಡ್ ಅಂತ ಹೇಳ್ತೀವಿ ಫಸ್ಟ್ ಒನ್ ಯಾವ್ದು ಥೈರಾಯ್ಡ್ ಗ್ಲ್ಯಾಂಡ್ ಪೆನ್ ಚೇಂಜ್ ಮಾಡ್ತೀನಿ ರೀ ಎಸ್ ಥೈರಾಯ್ಡ್ ಗ್ಲ್ಯಾಂಡ್ ಇದು ಎಲ್ಲಿ ಹೇಳಿದ್ರೆ ಥೈರಾಯ್ಡ್ ಗ್ಲಾಂಡ್ ನೆಕ್ ಹತ್ರ ಕುತ್ತಿಗೆ ಹತ್ರ ಏನಂತ ಹೇಳಿದ್ರೆ ಕೆಳಗಡೆ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಇದೇನಂತ ಹೇಳಿದ್ರೆ ಥೈರಾಯ್ಡ್ ಗ್ಲಾಂಡ್ ಸೊ ಲಿರಿಂಗ್ಸ್ ಅಂತ ಹೇಳ್ತೀವಿ ಅಲ್ಲ ಧ್ವನಿಪೆಟ್ಗೆ ಅದ್ರ ಕೆಳಗಡೆ ಏನಂದ್ರೆ ಥೈರಾಯ್ಡ್ ಗ್ಲಾಂಡ್ ಇರುತ್ತ ಸೊ ಇದು ಯಾವ ಹಾರ್ಮೋನ ಬಿಡುಗಡೆ ಮಾಡುತ್ತಂದ್ರೆ ಥೈರಾಯ್ಡ್ ಹಾರ್ಮೋನನ್ನ ಬಿಡುಗಡೆ ಮಾಡುತ್ತ ಸೊ ಇದೇನಂತ ಹೇಳಿದ್ರೆ ಬೆಟಬಾಲಿಸಮ್ ಎಲ್ಲಾ ಪಚನ ಕ್ರಿಯೆಗಳನ್ನ ಏನ್ ಮಾಡುತ್ತಾ ಕಂಟ್ರೋಲ್ ಮಾಡತ್ತ ಹಾರ್ಟ್ ರೇಟ್ ಅನ್ನ ಕಂಟ್ರೋಲ್ ಮಾಡುತ್ತಾ ಡೈಜೆಸ್ಟಿವ್ ಫಂಕ್ಷನ್ ಅನ್ನ ಮಾಡುತ್ತ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ ಬ್ರೈನ್ ಮತ್ತು ನರ್ವ್ ಡೆವಲಪ್ಮೆಂಟ್ ಅನ್ನ ಮಾಡುತ್ತಾ ಮಸಲ್ ಕಂಟ್ರೋಲ್ ಗಳು ಮಾಡ್ತಾವ ಮಸಲ್ ಕಂಟ್ರೋಲ್ ಆಮೇಲೆ ಮೂಡನ್ನ ಏನ್ ಮಾಡತ್ತ ಇದು ಅಂತಂದ ಹೇಳಿದ್ರೆ ಕಂಟ್ರೋಲ್ ಮಾಡತ್ತ ಸೊ ಇದೇನಂತ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಯಾವ್ದರಿಂದ ಕಂಟ್ರೋಲ್ ಆಗಿರುತ್ತೆ ಪಿಟ್ಯೂಟರಿ ಗ್ರಂಥಿಯಿಂದ ಅಂದ್ರೆ ಪಿಟುಟರಿ ಗ್ಲಾಂಡ್ ಇಂದ ಏನಾಗಿರುತ್ತೆ ಕಂಟ್ರೋಲ್ ಆಗಿರುತ್ತೆ ಅದಕ್ಕೋಸ್ಕರ ಪಿಟ್ಯೂಟರಿಯನ್ನ ನಾವೇನಂತ ಕರಿತೀವಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಏನಂತ ಕರಿತೀವಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಅದಾದ ನಂತರ ನೋಡ್ರಿ ಈ ಥೈರಾಯ್ಡ್ ಗ್ರಂಥಿಯಲ್ಲಿ ಎರಡು ಹಾರ್ಮೋನ್ಗಳು ಬಿಡುಗಡೆ ಆಗ್ತಾವ ಒಂದು ಥೈರಾಕ್ಸಿನ್ ಇನ್ನೊಂದು ಟ್ರೈ ಐಡೋ ಇನ್ ಅಂತ ಹೇಳಿ ಸೊ ಇಷ್ಟೇ ನೆನ್ಪಿಡ್ಕೊಕ್ ಹೋಗ್ಬಿಟ್ಟು ಜಸ್ಟ್ ನೆನ್ಪಿಡ್ಕೊಳ್ ಥೈರಾಕ್ಸಿನ್ ಆಮೇಲೆ ಟ್ರೈ ಐಡೋ ಅಂತ ಹೇಳ್ತೀವಿ ಸೊ ಇದು ತೈರಾಯ್ಡ್ ಗ್ಲ್ಯಾಂಡ್ ಅರ್ಥ ಆಯ್ತಾ ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ ತುಂಬಾ ಇಂಪಾರ್ಟೆಂಟ್ ಪಿಟ್ಯೂಟರಿ ಗ್ಲಾಂಡ್ ಇಲ್ಲಿದೆ ನೋಡ್ರಿ ಮೆದುಳ ಹತ್ರ ಹಾ ಕರೆಂಟ್ ಹೋಯ್ತು ಎಸ್ ಇಲ್ಲಿ ನೋಡ್ರಿ ಆ ಪಿಟುಟೆರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪಿಟುಟೆರಿಕ್ಲ್ಯಾಂಡ್ ಇದೇನ್ ಮಾಡತ್ತಂದ್ರೆ ಇದು ಮೆದುಳ ಹತ್ರ ಇರುತ್ತೆ ಸೊ ಎಲ್ಲ ಹೇಳಿದ್ರೆ ಬಾಡಿಯಲ್ಲಿರೋ ಗ್ರಂಥಿಗಳನ್ನ ಎಲ್ಲಾ ಕಂಟ್ರೋಲ್ ಮಾಡತ್ತ ಸೊ ಹೆಂಗ ಗುರು ಇದ್ದವ್ನ ಶಿಷ್ಯರನ್ನ ಕಂಟ್ರೋಲ್ ಮಾಡ್ತಾನ ಮನೆಯಲ್ಲಿ ಅಪ್ಪ ಇದ್ದವರನ್ನೆಲ್ಲಾ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತಾರ ಆ ರೀತಿಯಾಗಿ ಎಲ್ಲಾ ಗ್ಲಾಂಡ್ಸ್ ಗಳನ್ನ ಏನ್ ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ಲಾಂಡ್ ಕಂಟ್ರೋಲ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನ ಮಾಸ್ಟರ್ ಆಫ್ ದಿ ಗ್ಲಾಂಡ್ ಅಂತ ಕರಿತೀವಿ ಸೊ ಇಲ್ಲಿದೆ ನೋಡ್ರಿ ಸೊ ಇದೇನಂತ ಹೇಳಿದ್ರೆ ಪಿ ಸೈಜ್ ಅಂತ ಹೇಳಿದ್ರೆ ಈಗ ಒಟಾನಿ ಕಾಳಿ ಇರುತ್ತೆ ಗೊತ್ತಾ ಸೊ ಅತ್ರದಷ್ಟೇ ಚಿಕ್ಕದಾಗಿ ಒಟಾನಿ ಕಾಳಿ ಇರುತ್ತಲ್ಲ ಅತ್ರದಷ್ಟು ಸೈಜ್ ಇರುತ್ತೆ ಸೊ ಇದೇನಂತ ಹೇಳಿದ್ರೆ ಮೆಮೊರಿ ಬ್ರೈನ್ ಕೆಳಗಡೆ ಅಂತ ಅಂತಂದ್ಕೊಂಡ್ರೆ ಇದನ್ನ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಸೊ ಇವೆಲ್ಲ ಏನ್ ಅಂತ ಹೇಳಿದ್ರೆ ಧೈಡರ್ ಅಡ್ರಿನಲ್ ಗ್ರಂಥಿಯನ್ನ ಆಮೇಲೆ ನೆಕ್ಸ್ಟ್ ರೀಪ್ರೊಡಕ್ಷನ್ ಗ್ರಂಥಿಗಳಂತ ಅಂತ ಬರ್ತಾವಲ್ಲ ಟೆಸ್ಟಿಸ್ ಓವರೀಸ್ ಟೆಸ್ಟಿಸ್ ಅಲ್ಲಿ ಏನ ಬಿಡುಗಡೆ ಆಗ್ತಾವ ಸ್ಪರ್ಮ್ಸ್ ಬಿಡುಗಡೆ ಆಗ್ತಾವ ಸ್ಪರ್ಮ್ಸ್ ಓವರೀಸ್ ಏನಂತ ಹೇಳಿದ್ರೆ ಎಗ್ ಬಿಡುಗಡೆ ಆಗುತ್ತೆ ಇವುಗಳನ್ನ ಎಲ್ಲವನ್ನ ಏನ್ ಹೇಳಿದ್ರೆ ಕಂಟ್ರೋಲ್ ಮಾಡತ್ತೆ ಅದಕ್ಕೋಸ್ಕರ ಇದನ್ನ ಇವನ್ ಗ್ರೋತ್ ಕೂಡ ಕಂಟ್ರೋಲ್ ಮಾಡತ್ತ ನಮ್ಮ ಬೆಳವಣಿಗೆಯನ್ನು ಸೊ ಇದು ಕರೆಕ್ಟ್ ಆಗಿ ಬಿಡುಗಡೆ ಬಿಡುಗಡೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಫುಲ್ ಗಿಡ್ಡಕ್ ಹಾಕ್ತಿವಿ ಸೊ ಎಲ್ಲಿ ಎಲ್ಲಾದ್ರೂ ಹೆಚ್ಚಿಗೆ ಬಿಡುಗಡೆ ಆಯ್ತು ಅಂತ ಹೇಳಿದ್ರೆ ತುಂಬಾ ಹೈಟ್ ಆಗಿ ಬಿಡ್ತೀವಿ ಸೊ ಅದಕ್ಕೋಸ್ಕರ ಇದನ್ನ ನಾವು ಗ್ರೋತ್ ಹಾರ್ಮೋನ್ ಅಂತಾನು ಕೂಡ ಕರಿತೀವಿ ನೆನ್ಪಿಟ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಸೊ ಪಿಟುಟೆರಿ ಗ್ಲಾಂಡ್ ಅಂತ ಬಂದಾಗ ಚೈಲ್ಡ್ ಬ್ರತ್ ಬರ್ತ್ ಆಗುವಾಗ ಈಗ ಹೆಂಗಂತ ಹೇಳಿದ್ರೆ ಸೊ ತಾಯಿ ಅಂದ್ರ ಏನಂತ ಅಂದ ಹೇಳಿದ್ರೆ ಪ್ರೆಗ್ನೆಂಟ್ ಇರ್ತಾರ ಸೊ ಪ್ರೆಗ್ನೆಂಟ್ ಇರೋ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ಅಹ್ ಇದು ಇವ್ರಿಗೆ ಏನಾಗತ್ತಂತ ಹೇಳಿದ್ರೆ ಡೆಲಿವರಿ ಆಗತ್ತ ಮಗು ಬರುತ್ತ ಸೊ ಮಗು ಬಂದ ನಂತರ ಮಗು ಜನಿಸಿದ ನಂತರ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಆ ಒಂದ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಹಾರ್ಮೋನ್ ಬಿಡುಗಡೆ ಆಗುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ಕರಿತೀವಿ ಏನಂತ ಕರಿತೀವಿ ಆಕ್ಸಿಟೋಸಿನ್ ಹಾರ್ಮೋನ್ ಅಂತ ಕರಿತೀವಿ ಅವಾಗ ಅಂತ ಹೇಳಿದ್ರೆ ಸೊ ಮೊಲೆ ಹಾಲು ಬಿಡುಗಡೆ ಆಗುತ್ತೆ ಲ್ಯಾಕ್ಟೇಟಿಂಗ್ ಬ್ರೆಸ್ಟ್ ಅಂತ ಕರಿ ಮೊಲೆ ಹಾಲು ಬಿಡುಗಡೆ ಆಗುತ್ತ ಆಮೇಲೆ ಮಗು ಏನಂತ ಮೊಲೆ ಹಾಲು ಕುಡ್ಬಿಟ್ಟು ಗಟ್ಟಿಯಾಗಿ ಬೆಳಿತಾನ ಆಕ್ಸಿಟೋಸಿನ್ ಹಾರ್ಮೋನ್ ಕಾರಣ ಆಗತ್ತ ಅದು ಎಲ್ಲಿ ಬಿಡುಗಡೆ ಆಗತ್ತ ಪಿಟುಟರಿ ಗ್ರಂಥಿ ಬಿಡುಗಡೆ ಮಾಡತ್ತದ ಪಿಟ್ಯೂಟರಿ ಪ್ರಚೋದನೆ ಮಾಡುತ್ತೆ ಬಿಡುಗಡೆ ಅಂತ ಹೇಳಿ ಆಕ್ಸಿಟೋಸಿನ್ ಸೊ ನಂತರ ಪಿಟ್ಯೂಟರಿ ಗ್ರಂಥಿ ಅಲ್ಲಿ ಏನಂತ ಹೇಳಿದ್ರೆ ಒಂದ್ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ ತುಂಬಾ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ ಅದ್ರಲ್ಲಿ ಏನಂತ ಹೇಳಿದ್ರೆ ಆಂಟಿ ಡೈ ಯುರೇಟಿಕ್ ಹಾರ್ಮೋನ್ ಅಂತಂದೇಳಿ ಎ ಡಿ ಎಚ್ ಹೇಳ್ತೀವಿ ಆಂಟಿ ಡೈ ಯುರೇಟಿಕ್ ಹಾರ್ಮೋನ್ ಅಂತಂದೇಳಿ ಇದೇನ್ ಅಂತಂದ ಹೇಳಿದ್ರೆ ಸೊ ನಾವು ರಿಸರ್ಸ್ ಹೇಳ್ತೀವಲ್ಲ ಯೂರಿನ್ ಸೊ ಅದೇನಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಸೊ ಏನಂತಂದ್ರೆ ನಾವು ಕುಡಿತೀವಿ ನೀರ್ ಕುಡಿದ ನಂತರ ಅಲ್ಲಿ ವೇಸ್ಟ್ ಗಳೆಲ್ಲ ಏನಂತ ಹೇಳಿದ್ರೆ ಯೂರಿನ್ ಆಗಿ ಏನಂತ ಹೇಳಿದ್ರೆ ಸ್ಟೋರ್ ಆಗುತ್ತಾ ಆಮೇಲೆ ತುಂಬಾ ಜೋರಾದಾಗ ನಾವು ಹೊರಗಡೆ ಹೋಗ್ತಿವಲ್ಲ ಅದನ್ನೆಲ್ಲ ಏನಂತ ಹೇಳಿದ್ರೆ ರೆಗ್ಯುಲೇನ್ ಕಂಟ್ರೋಲ್ ಮಾಡೋದು ಯಾವ್ದಂತ ಹೇಳಿದ್ರೆ ಹಾರ್ಮೋನು ಆಂಟಿ ಡೈಯುರೇಟಿಕ್ ಹಾರ್ಮೋನ್ ಅಂತ ಕರಿತೀವಿ ಅದೇ ಬಿಡುಗಡೆ ಆಗುತ್ತೆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಬಿಡುಗಡೆ ಆಗುತ್ತೆ ಎಸ್ ಅರ್ಥ ಆಯ್ತಾ ನೆಕ್ಸ್ಟ್ ನೋಡ್ರಿ ಹೈಪೋತಲಾಮಸ್ ಅಂತ ಬರುತ್ತೆ ಸೊ ಇಲ್ಲಿ ನಾವು ನೋಡಿರಬಹುದು ಸೊ ಮೆದುಳಿನ ಮೇಲಿನ ಭಾಗವನ್ನು ನಾವು ಹೈಪೋತಲಾಮಸ್ ಅಂತ ಕರಿತೀವಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಕಮ್ಯುನಿಕೇಶನ್ ಸೆಂಟರ್ ಅಂತ ಕರಿತೀವಿ ನಾವು ಯಾವುದೇ ರೀತಿಯ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಥಿಂಕ್ ಮಾಡಿ ಮಾತಾಡ್ಬೇಕಂದ್ರೆ ಭಾಷಣ ಮಾಡ್ಬೇಕಂದ್ರೆ ಯಾರ ಯಾರ ಜೊತೆ ಜಗಳ ಮಾಡ್ಬೇಕಂದ್ರೆ ಬೈಬೇಕಂದ್ರೆ ಸೊ ಎಲ್ಲಾ ತರದ್ದು ಕಮ್ಯುನಿಕೇಶನ್ ಸೆಂಟರ್ ಯಾವುದು ಅಂತ ಹೇಳಿದ್ರೆ ನಾವು ಹೈಪೋಥಲಾಮಸ್ ಅಂತ ಹೇಳ್ತೀವಿ ಸೊ ಇದು ಕೂಡ ಏನಂತ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿಯಿಂದ ಕಂಟ್ರೋಲ್ ಆಗಿರುತ್ತೆ ನೆಕ್ಸ್ಟ್ ನೋಡ್ರಿ ಸೆಂಡಿಂಗ್ ದ ಸಿಗ್ನಲ್ಸ್ ಅಂಡ್ ಮೆಸೇಜಸ್ ಟು ದ ಪಿಟ್ಯೂಟರಿ ಟು ಪ್ರೊಡ್ಯೂಸ್ ರಿಲೀಸ್ ಹಾರ್ಮೋನ್ಸ್ ಅಂತ ಹೇಳಿ ಸೊ ಇದೇನ್ ಮಾಡತ್ತಂತ ಹೇಳಿದ್ರೆ ಹೈಪೋಥಲಾಮಸ್ ಏನ್ ಮಾಡತ್ತಂತ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿಗೆ ಮೆಸೇಜ್ ಹಾಕತ್ತ ನೀ ಬಾ ಅಂತ ಹೇಳಿ ಸೇಮ್ ಅದೇ ತರ ಸೊ ಹೈಪೋಥಾಲಮಸ್ ಏನ್ ಮಾಡತ್ತಂದ್ರೆ ಮೆಸೇಜ್ ಹಾರ್ಮೋನ್ ಬಿಡುಗಡೆ ಮಾಡ್ಲಿ ಅಂತಂದೇಳಿ ಅವು ಪಿಟ್ಯೂಟರಿ ಗ್ರಂಥಿ ಏನ್ ಮಾಡತ್ತ ಹಾರ್ಮೋನ್ ಬಿಡುಗಡೆ ಮಾಡತ್ತ ಅಂದ್ರೆ ಸಜೆಸ್ಟ್ ಮಾಡತ್ತ ಹೈಪೋಥಲಾಮಸ್ ಸೊ ಅದಾದ ನಂತರ ನೋಡ್ರಿ ಹೈಪೋಥಲಾಮಸ್ ಟೆಂಪರೇಚರ್ ನ ರೆಗ್ಯುಲೇಷನ್ ಮಾಡತ್ತ ನಮ್ ಬಾಡಿ ಒಳಗಡೆ ಸೊ ಅದ್ರ ಫುಡ್ ಇನ್ಟೇಕು ಔಟ್ ಟೇಕ್ ಅಂತ ಹೇಳಿದ್ರೆ ನಮ್ಗೆ ಹಸು ಆಗೋದು ಇವೆಲ್ಲ ಏನಂತ ಹೇಳಿದ್ರೆ ಹಸಿವನ್ನ ಇದು ಮಾಡುತ್ತ ಹೈಪೋಥಲಾಮಸ್ ಆಮೇಲೆ ಸ್ಲೀಪಿಂಗ್ ವೀಕ್ನೆಸ್ ವೇಕ್ ವೇಕ್ಅಪ್ ಫುಲ್ನೆಸ್ ಅಂತ ಹೇಳ್ತೀವಿ ವೇಕ್ ಫುಲ್ನೆಸ್ ಅಂತ ಹೇಳ್ತೀವಿ ಸಾರಿ ಸ್ಲೀಪ್ ಅಂತಂದ್ರೆ ನಾವು ಮಲ್ಕೊಳ್ಳೋದು ನಮ್ಗೆ ಈಗ ಏನಂತಂದ್ರೆ ಫುಲ್ ಸುಸ್ತಾಗಿರತ್ತ ನಮ್ಗೆ ತಂತಾನ ನಿದ್ದೆ ಬರುತ್ತ ಸೊ ಅದು ಕೂಡ ಹೈಪೋಥಲಾಮಸ್ ಕೆಲಸ ಮಾಡುತ್ತ ಸೊ ಎದ್ದೇಳೋದು ಸೊ ಇಷ್ಟು ಗಂಟೆ ಆದ್ರೆ ಹೆಚ್ಚಾಗತ್ತಲ್ಲ ಅದನ್ನು ಕೂಡ ಹೈಪೋತಲಾಮಸ್ ಮಾಡುತ್ತೆ ತರ್ಸ್ಟ್ ಅಂದ್ರೆ ಬಾಯಾರಿಕೆ ಆಗೋದು ಹೈಪೋತಲಾಮಸ್ ಕೆಲಸ ಮೆಮರಿ ನೆನ್ಪಿಟ್ಕೊಳ್ಳೋದಿಲ್ಲ ಹೈಪೋತಲಾಮಸ್ ಎಮೋಷನಲ್ ಇವಾಗ ಯಾರೇ ಏನಾದ್ರೂ ಎಮೋಷನಲ್ ಮಾತಾಡಿದ್ರೆ ಅಳು ಬರುತ್ತಲ್ಲ ಅದು ಕೂಡ ಎಲ್ಲ ಹೈಪೋತಲಾಮಸ್ ವರ್ಕ್ ಆಗುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹೈಪೋತಲಾಮಸ್ ಏನ್ ಮಾಡತ್ತಂದ್ರೆ ಸೊ ಒಂದು ಆ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ ಆ ಹಾರ್ಮೋನ್ ಅಂತ ಹೇಳಿದ್ರೆ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಅಂತಂದೇಳ್ತಿವಿ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ ಪ್ರೊ ಲ್ಯಾಕ್ಟಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಇದು ಯಾವ ಟೈಮಲ್ಲಿ ಅಂದ್ರೆ ಪ್ರೆಗ್ನೆನ್ಸಿ ಅಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಂದ್ರೆ ಇವಾಗ ನೋಡ್ರಿ ಸೊ ಮೊಲೆ ಹಾಲು ಬಿಡುಗಡೆ ಆಗಕ್ಕೆ ಎರಡು ಗ್ರಹ ಇದು ಆಗ್ತಾವ ಒಂದು ಆಕ್ಸಿಟೋಸಿನ್ ಸೊ ಇನ್ನೊಂದ್ ಅಂತ ಹೇಳಿದ್ರೆ ಪ್ರೋಲ್ಯಾಕ್ಟಿನ್ ಅಂತ ಹೇಳ್ತೀವಿ ಇದು ಎರಡು ಬಿಡುಗಡೆ ಅದು ಅಂತ ಹೇಳಿದ್ರೆ ಆಕ್ಸಿಟೋಸಿನ್ ಅಲ್ಲಿಂದ ಪಿಟ್ಯೂಟರಿ ಗ್ಲಾನ್ ಇಂದ ಪ್ರೋಲ್ಯಾಕ್ಟಿನ್ ಹೈಪೋತಲಾಮಸ್ ಇಂದ ಎರಡು ಹಾರ್ಮೋನ್ಗಳು ಬಿಡುಗಡೆ ಅದು ಅಂದ್ರೆ ಸೊ ಏನಾಗತ್ತ ತಾಯಿಯ ಅಹ್ ಎದೆಹಾಲು ಬರುತ್ತ ಬಿಡುಗಡೆ ಆಗತ್ತ ಅಂತಂದು ಹೇಳ್ತೀವಿ ಸೊ ನಂತರ ನೆಕ್ಸ್ಟ್ ನೋಡ್ರಿ ಸೊ ನಾವ್ ಅದೇ ಹೇಳಿದ್ವಲ್ಲ ಪ್ರೋಲ್ಯಾಕ್ಟಿನ್ ಯಾವ್ದ್ರಿಂದ ಬಿಡುಗಡೆ ಆಗತ್ತಾ ಹೈಪೋತಲಾಮಸ್ ಇಂದ ಬಿಡುಗಡೆ ಆಗುತ್ತ ಸೊ ಇನ್ನೊಂದ್ ಯಾವ್ದಂತ ಹೇಳಿದ್ರೆ ತೈಮಸ್ ಗ್ಲಾಂಡ್ ಅಂತ ಬರುತ್ತೆ ಸೊ ಎರಡು ಏನಂತ ಹೇಳಿದ್ರೆ ಶ್ವಾಸಕೋಶಗಳು ಇಲ್ಲೇನಂತ ಶ್ವಾಸಕೋಶಗಳು ಈ ಕಡೆ ಒಂದ್ ಈ ಕಡೆ ಒಂದ್ ಐತಲ್ಲ ಇದ್ರ ನಡುವೆ ಏನಂತ ಹೇಳಿದ್ರೆ ಅಹ್ ತೈಮಸ್ ಗ್ಲ್ಯಾಂಡ್ ಅಂತ ಬರುತ್ತ ಸೊ ಬಿಟ್ವೀನ್ ಲಂಗ್ಸ್ ಎರಡು ಗಳ ನಡುವೆ ಬರುತ್ತ ಸೊ ಇದೇನ್ ಮಾಡತ್ತಂತಂದ್ರೆ ಡಬ್ಲ್ಯೂ ಬಿ ಸಿ ಸೆಲ್ಸ್ ಗಳನ್ನ ವೈಟ್ ಬ್ಲಡ್ ಸೆಲ್ಸ್ ಗಳನ್ನ ಬಿಡುಗಡೆ ಮಾಡತ್ತ ಸೊ ಇದು ಯಾವಾಗ ಅಂತ ಹೇಳಿದ್ರೆ ಸಣ್ಣ ಹುಡುಗರು ಇದ್ದಾಗ ಸಣ್ಣ ಹುಡುಗರ ಹತ್ರ ಮಾತ್ರ ಹುಟ್ಟಿದಾಗಿಂದ ಅವ್ರು ದೊಡ್ಡವ್ ಆಗೋವರೆಗು ಸೊ ಫ್ಯೂಬರಿಟಿ ಅಂತಂದ ಹೇಳ್ತೀವಿ ಪ್ಯೂಬರಿಟಿ ಅಥವಾ ದೊಡ್ಡ ಆಗೋವರೆಗು ಸಣ್ಣ ಆಗಿರ್ತಾಗಿ ದೊಡ್ಡ ರೋಗವರೆಗೂ ಏನಂತಂದ್ರೆ ತೈಮಸ್ ಗ್ಲ್ಯಾಂಡ್ ಇರುತ್ತ ಥೈಮಸ್ ಗ್ಲ್ಯಾಂಡ್ ಅಲ್ಲಿ ಏನಂತಂದ್ರೆ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ ಗಳು ಬಿಡುಗಡೆ ಆಗ್ತಾವ್ ಏನ್ ಅಂತ ಹೇಳಿದ್ರೆ ಯೋಧರಾಗಿ ನಮ್ ಬಾಡಿ ಒಳಗಡೆ ರಕ್ಷಣಾ ಅಂದ್ರೆ ಸೈನಿಕರಾಗಿ ವರ್ಕ್ ಮಾಡ್ತಾರ ಸೊ ಅದಾದ ನಂತರ ಪ್ಯೂಬರ್ಟಿ ಆದ ನಂತರ ನೆಕ್ಸ್ಟ್ ಏನಾಗತ್ತೆ ಹೇಳಿದ್ರೆ ಸೊ ಇದು ತೈಮಸ್ ಗ್ಲಾಂಡ್ ಅಂತಂದ ಹೇಳಿದ್ರೆ ಆ ಸ್ವಲ್ಪ ಏನಂತ ಹೇಳಿದ್ರೆ ಸಣ್ಣದಾಗಿ ದೊಡ್ಡವ್ರಾಗ್ತಾ ಆಗ್ತಾ ಏನಂತ ಹೇಳಿದ್ರೆ ಚಿಕ್ಕ ಚಿಕ್ಕದಾಗಿ ಏನಂತ ಹೇಳಿದ್ರೆ ಹೊರಟೋಗಿ ಬಿಡತ್ತೆ ತೈಮಸ್ ಗ್ಲಾಂಡ್ ಅದಾದ ನಂತರ ಡಬ್ಲ್ಯೂ ಬಿ ಸಿ ಎಲ್ಲಿ ಬಿಡುಗಡೆ ಆಗ್ತಾವ್ರಿ ಸರ್ ದೊಡ್ಡವರಾದ ನಂತರ ದೊಡ್ಡವರಾದ ನಂತರ ಎಲ್ ಬಿಡುಗಡೆ ಅಂತ ಹೇಳಿದ್ರೆ ಟಿ ಲಿಂಪೋಸೈಡ್ಸ್ ಒಳಗಡೆ ಬಿಡುಗಡೆ ಆಗ್ತಾವ ಟಿ ಲಿಂಪೋಸೈಟ್ಸ್ ಒಳಗಡೆ ಸೊ ಅದಾದ ನಂತರ ಇದೇನಂತ ಹೇಳಿದ್ರೆ ಥೈಮೋಸಿನ್ ಅಂತ ಹೇಳಿ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಇವಾಗ ಚಿಕ್ಕವರಿದ್ದಾಗ ಇದ್ದಾಗ ಥೈಮೋಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ ಸದಾದ ನಂತರ ನೆಕ್ಸ್ಟ್ ನೋಡ್ರಿ ಅಡ್ರಿನಲ್ ಗ್ರಂಥಿಗಳಂತ ಅಂತ ಬರ್ತಾವ ಅಡ್ರಿನಲ್ ಗ್ಲಾಂಡ್ ಕಿಡ್ನಿ ಮೇಲ್ಗಡೆ ಇರ್ತಾವ ನೋಡ್ರಿ ಇಲ್ಲಿ ನೋಡ್ರಿ ಅಡ್ರಿನಲ್ ಗ್ಲಾಂಡ್ ಕಿಡ್ನಿ ಮೇಲ್ಗಡೆ ಇರ್ತಾವ ಅಡ್ರಿನಲ್ ಗ್ಲಾಂಡ್ ಸೊ ಇವುಗಳೇನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ್ ಸೊ ಹಲವಾರು ಏನಂತ ಹೇಳಿದ್ರೆ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡುತ್ತೆ ಅದರಲ್ಲಿ ಒಂದು ಕಾರ್ಟಿಸೋಲ್ ಇನ್ನೊಂದು ಅಲ್ಡೋಸ್ಟಿರೋನ್ ಇನ್ನೊಂದು ಅಡ್ರಿನಲಿನ್ ಇವೆರಡು ಇಂಪಾರ್ಟೆಂಟ್ ಇಲ್ಲ ನಮ್ಗೆ ಇದು ಇಂಪಾರ್ಟೆಂಟ್ ಅಡ್ರಿನಲ್ಲಿ ನಮಗೆ ಸಡನ್ ಆಗಿ ಏನಂತ ಹೇಳಿದ್ರೆ ಭಯ ಆದಾಗ ಸೊ ಯಾರಾದ್ರೂ ಬಂದು ಅಂಜಿಕೆ ಹಾಕಿದಾಗ ಅಡ್ರಿನಲ್ಲಿ ಹಾರ್ಮೋನ್ ಬಿಡುಗಡೆ ಆಗುತ್ತ ಅವಾಗ ನಮ್ ಹಾರ್ಟ್ ಬಿಟ್ಟು ದೊಡ್ಡ 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 ದಡ್ ಸ್ಟಾರ್ಟ್ ಆಗುತ್ತೆ ಸೊ ಇದೇನ್ ಮಾಡತ್ತಂತಂದ್ರೆ ಅವಾಗ ಬ್ಲಡ್ ಪ್ರೆಷರ್ ಏನಾಗುತ್ತೆ ನಮ್ದು ಚೇಂಜಸ್ ಆಗತ್ತ ಅದಕ್ಕೋಸ್ಕರ ನಾವು ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲ್ ಮಾಡೋ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಇದಕ್ಕೋಸ್ಕರ ಇದನ್ನ ನಾವೇನಂತ ಏನಂತ ಕರಿತೀವಿ ಅಂದ್ರೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಇದನ್ನ ಏನಂತ ಹೇಳಿದ್ರೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಯಾವ್ದನ್ನ ಅಡ್ರಿನಲ್ಲಿನ್ ಹಾರ್ಮೋನ್ ಅನ್ನ ಇದೆ ಬಿಡುಗಡೆ ಆಗತ್ತ ಅಡ್ರಿನಲ್ ಗ್ರಂಥಿ ಒಳಗಡೆ ಬಿಡುಗಡೆ ಆಗತ್ತ ಸೊ ನಮ್ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ರ ಕೆಲಸ ಆಮೇಲೆ ನಮ್ ಫ್ಯಾಟು ಪ್ರೋಟೀನ್ಸ್ ಗಳನ್ನ ಬರ್ನ್ ಮಾಡತ್ತ ಬ್ಲಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡತ್ತ ಆಮೇಲೆ ಆ ಸೊ ಇವಾಗ ಇದು ನೋಡಿರ್ಬೋದು ನೀವು ಟೆಸ್ಟ್ ಅಷ್ಟಿರೋನು ಓವರ್ ಇದಾವಲ್ಲ ಅಲ್ಲಿ ಸ್ಪರ್ಮ್ ಬಿಡುಗಡೆ ಆಗೋದು ಅದಾದ ನಂತರ ನೆಕ್ಸ್ಟ್ ಎಗ್ಸ್ ಬಿಡುಗಡೆ ಆಗೋದಕ್ಕೆ ಏನಂತ ಹೇಳಿದ್ರೆ ರೆಸ್ಪಾನ್ಸ್ ಅನ್ನ ಮಾಡುತ್ತಾ ಯಾವುದು ಅಡ್ರಿನಲ್ ಗ್ರಂಥಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ ಇನ್ನೊಂದ್ ಯಾವ್ದಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಇಲ್ಲಿದೆ ನೋಡ್ರಿ ಕೆಳಗಡೆ ಕನ್ನಡದಲ್ಲಿ ನಾವು ಮೆದೋಜೀರಕ ಗ್ರಂಥಿ ಅಂತಂದ ಹೇಳ್ತೀವಿ ಮೆದೋಜೀರಕ ಗ್ರಂಥಿ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಸೊ ಇದೇನಂತ ಹೇಳಿದ್ರೆ ಇದನ್ನ ಎಕ್ಸೋಕ್ರೈನ್ ಗ್ಲಾಂಡು ಅಂತ ಕರಿತೀವಿ ಎಂಡೋಕ್ರೈನ್ ಗ್ಲ್ಯಾಂಡೋ ಅಂತ ಕರಿತೀವಿ ಸೊ ಇದು ಎರಡಕ್ಕೂ ಉದಾಹರಣೆ ಸೊ ಇದೇನಂತ ಹೇಳಿದ್ರೆ ಎರಡಕ್ಕೂ ಉದಾಹರಣೆ ಆಗ್ತಿದ್ವಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎಲ್ಲಾನು ನಾನು ಡಿಸ್ಕಶನ್ ಮಾಡಲ್ಲ ಯಾಕಂದ್ರೆ ಎಕ್ಸಾಮ್ ಸಮೀಪ ಬರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಎರಡು ಗಳನ್ನ ಬಿಡುಗಡೆ ಮಾಡುತ್ತಾ ಸೊ ಅದ್ರಲ್ಲಿ ಏನಂತ ಹೇಳಿದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದು ಗ್ಲೂಕೋಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಗ್ಲೂಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ ಆ ಹಾರ್ಮೋನ್ ಯಾವುದು ಇನ್ಸುಲಿನ್ ಅಂತ ಹೇಳ್ತೀವಿ ಯಾವುದು ಇನ್ಸುಲಿನ್ ಸೊ ಇನ್ಸುಲಿನ್ ಎಲ್ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರೆ ಮೆದೋಜೀರಕ ಗ್ರಂಥಿಯಲ್ಲಿರುವ ಅಥವಾ ಬ್ಯಾಂಕ್ರಿಯಾಸ್ ಅಲ್ಲಿರುವ ಬೀಟಾ ಸೆಲ್ಸ್ ಗಳಿಂದ ಇನ್ಸುಲಿನ್ ಬಿಡುಗಡೆ ಆಗತ್ತೆ ಇದೇನ್ ಮಾಡುತ್ತಾ ಬ್ಲಡ್ ಅಲ್ಲಿರೋ ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಎಲ್ಲಾದ್ರೂ ಇನ್ಸುಲಿನ್ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಅವಾಗ ನಮ್ಗೆ ಏನ್ ರೋಗ ಬರುತ್ತಾ ಶುಗರ್ ರೋಗ ಬರುತ್ತಾ ಅದನ್ನ ನಾವು ಡಯಾಬಿಟಿಸ್ ಅಂತ ಕರಿತೀವಿ ಅರ್ಥ ಆಯ್ತಾ ಎಲ್ರಿಗೂ ಸೊ ಇನ್ನೊಂದು ಬಿಡುಗಡೆ ಆಗತ್ತ ಗ್ಲುಕೊಗೌನ್ ಅಂತ ಹೇಳ್ತೀವಿ ಇದು ಕೂಡ ಏನಂತ ಹೇಳಿದ್ರೆ ಬ್ಲಡ್ ಗ್ಲುಕೋಸ್ ಲೆವೆಲ್ ನ ಕಂಟ್ರೋಲ್ ಅಲ್ಲಿ ಬರುತ್ತ ಸೊ ಇದು ಅಲ್ಪಾ ಸೆಲ್ಸ್ ಗಳಲ್ಲಿ ಬಿಡುಗಡೆ ಆಗುತ್ತೆ ಪ್ಯಾಂಕ್ರಿಯಾಸ್ ಅಲ್ಲಿರುವ ಅಲ್ಪಾ ಸೆಲ್ಸ್ ಗಳಲ್ಲಿ ಬಿಡುಗಡೆ ಆಗುತ್ತೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಏನ್ಪಿಡ್ಕೋಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತಾವ ಅಂದ್ರೆ ಗೊನಾಡ್ಸ್ ಅಂತಂದ್ ಬರ್ತಾವ ಅಂದ್ರೆ ನಾವು ರೀಪ್ರೊಡಕ್ಟಿವ್ ಸಿಸ್ಟಮ್ ಗ್ಲಾನ್ಸ್ ಅಂತ ಬರುತ್ತೆ ಅಲ್ಲಿ ಬರ್ತಾವ ಒಂದು ಈಸ್ಟ್ರೋಜನ್ ಈಸ್ಟ್ರೋಜನ್ ಹಾರ್ಮೋನ್ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಸ್ಟ್ರೋಜನ್ ಸೊ ಇದೇಲೆ ಅಂತಂದ್ರೆ ಓವರೀಸ್ ಒಳಗಡೆ ಏನಂತ ಹೇಳಿದ್ರೆ ಬಿಡುಗಡೆ ಓವರ್ ಓವರೀಸ್ ಅಲ್ಲಿ ಇಸ್ಟ್ರೋಜನ್ ಹಾರ್ಮೋನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಂಗಸರ ಲಕ್ಷಣಗಳು ಉಂಟಾಗ್ತವೆ ಇಸ್ಟ್ರೋಜನ್ ಹಾರ್ಮೋನ್ ಹೇಳ್ತೀವಿ ನೆಕ್ಸ್ಟ್ ಇನ್ನೊಂದು ಪ್ರೊಜೆಸ್ಟಿರೋನ್ ಅಂತ ಹೇಳ್ತಿವಿ ಪ್ರೊಜೆಸ್ಟಿರೋನ್ ಹಾರ್ಮೋನ್ ಇದೇನ್ ಮಾಡತ್ತಂತ ಹೇಳಿದ್ರೆ ಮೆನ್ಸ್ಟ್ರೋಯಲ್ ಸೈಕಲ್ ಅನ್ನ ರೆಗ್ಯುಲೇಟ್ ಮಾಡುತ್ತಾ ಪ್ರೊಜೆಸ್ಟಿರೋನ್ ಮೆನ್ಸ್ಟ್ರೋಯಲ್ ಸೈಕಲ್ ಅನ್ನ ರೆಗ್ಯುಲೇಟ್ ಮಾಡಿ ಎಗ್ಸ್ ಗಳನ್ನ ಬಿಡುಗಡೆ ಮಾಡುತ್ತ ಅದಾದ ನಂತರ ಸೋ ಆಮೇಲೆ ಸ್ಪರ್ಮ ಮತ್ತು ಎಗ್ ಕೂಡಿದಾಗ ಏನಾಗತ್ತೆ ಅಂದ್ರೆ ಜೈಗೋಟಾಗಿ ಬೆಳವಣಿಗೆ ಆಗಿ ಭ್ರೂನ ಬೆಳವಣಿಗೆಯಾಗಿ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಗುವಾಗಿ ಏನಾಗತ್ತಂದ್ರೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಪ್ರೊಜೋಸ್ಟಿರೋನ್ ಹಾರ್ಮೋನ್ ಸೊ ಇವೆರಡು ಹೆಂಗಸರಲ್ಲಿ ಬರ್ತಾವ ನೆಕ್ಸ್ಟ್ ಗಂಡಸರಲ್ಲಿ ಗಂಡಸರ ಲಕ್ಷಣಗಳು ಬರುವಂತದ್ದು ಯಾವ್ದಂತ ಹೇಳಿದ್ರೆ ಟೆಸ್ಟೋಸ್ಟಿರೋನ್ ಹಾರ್ಮೋನು ಇವೆಲ್ ಬಿಡುಗಡೆ ಅಂದ್ರೆ ಟೆಸ್ಟಿಸ್ ಒಳಗಡೆ ಬಿಡುಗಡೆ ಆಗುತ್ತೆ ಇದು ಎಲ್ಲಿ ಎಂತ ಹೇಳಿದ್ರೆ ಗಂಡಸರ ಹಾರ್ಮೋನ್ ಯಾವುದು ಟೆಸ್ಟೋಸ್ಟಿರೋನ್ ಹೆಂಗಸರ ಹಾರ್ಮೋನ್ ಯಾವುದು ಇಸ್ಟ್ರೋಜನ್ ಮೆನ್ಸ್ರೋಲ್ ಸೈಕಲ್ ಅನ್ನ ಕಂಟ್ರೋಲ್ ಮಾಡೋದು ಯಾವುದು ಪ್ರೊಜೆಸ್ಟ್ ಇರೋನ್ ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನಪಿಡ್ಕೋಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಇವು ಏನ್ ಬರ್ತಾ ಇಲ್ಲಿವರೆಗೂ ನಾವು ಎಂಡೋಕ್ರೈನ್ ಒಳಗಡೆ ಇರೋ ಗ್ಲಾನ್ಸ್ ಗಳನ್ನ ನೋಡಿದ್ವಿ ಇನ್ ನೆಕ್ಸ್ಟ್ ಏನಂತ ಹೇಳಿದ್ರೆ ಎಕ್ಸೋಕ್ರೈನ್ ಗ್ಲಾನ್ಸ್ ಸೊ ಹೊರಗಡೆ ಇರೋ ಗ್ಲಾನ್ಸ್ ಗಳನ್ನ ನೋಡ್ತಾ ಹೋಗೋಣ ಸ್ವೆಟ್ ಗ್ಲಾನ್ಸ್ ಅಂತ ಹೇಳ್ತೀವಿ ಸ್ವೆಟ್ ಗ್ಲಾನ್ಸ್ ಇವ್ ಏನಂತ ಹೇಳಿದ್ರೆ ಇಲ್ಲಿ ನೋಡಿರಬಹುದು ಸ್ವೆಟ್ ಗ್ಲಾನ್ಸ್ ಅಂತ ಅಂತ ಹೇಳ್ತೀವಿ ಇವೆಲ್ಲ ಕಡೆ ಏನಂತ ಹೇಳಿದ್ರೆ ಚಿಕ್ಕ ಚಿಕ್ಕ ರಂಧ್ರಗಳಾಗಿ ಚರ್ಮದ ಮೇಲಿರ್ತಾವ ಸೊ ಇದೇನ್ ಮಾಡತ್ತ ಅಂದ್ರೆ ನಮ್ ಬಾಡಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡತ್ತೆ ನಮ್ಗೆಲ್ಲಾದ್ರೂ ಟೆಂಪ್ರೇಚರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಸ್ವೆಟ್ ಬರುತ್ತಾ ಸ್ವೆಟ್ ಬಂದು ತಂಪ್ ಆಗುತ್ತ ಸೊ ನಮ್ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಇದೆ ಇದನ್ನ ಏನ್ ಮಾಡತ್ತಂದ್ರೆ ಕಂಟ್ರೋಲ್ ಮಾಡತ್ತ ಇಷ್ಟ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು ಇವೆಲ್ಲಾ ಎಲ್ಲಾ ಕಡೆ ಕಂಡು ಬರ್ತಾವ ಎಪೋಕ್ರೈನ್ ಗ್ಲಾಂಡ್ಸ್ ಅಂತ ಅಂದ ಹೇಳ್ತೀವಿ ಐಲೆಟ್ಸ್ ಒಳಗಡೆ ಕಂಡು ಬರುತ್ತ ನೆಕ್ಸ್ಟ್ ಅಹ್ ಎರೋಲಾರ್ ನಿಪ್ಪಲ್ಸ್ ಒಳಗಡೆ ಕಂಡು ಬರ್ತಾವ ಆಮೇಲೆ ನೋಸ್ ಒಳಗಡೆ ಕಂಡು ಬರುತ್ತೆ ಇಯರ್ಸ್ ಒಳಗಡೆ ಕಂಡು ಬರುತ್ತೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಫುಲ್ ಖಾರ ತಿನ್ರಿ ಫುಲ್ ಖಾರ ತಿನ್ರಿ ಅವಾಗ ಏನಂತ ಹೇಳಿದ್ರೆ ಜೊಲ್ಲು ಸೋರ್ತೈತಿ ಮೂನೇನ್ ಸುಂಬ್ಳು ಸೋರ್ತೈತಿ ಕರೆಕ್ಟ್ ನೀರ್ ನೀರ್ ಆಗಿ ಸೊ ಅಲ್ಲೆಲ್ಲ ಏನಂತ ಹೇಳಿದ್ರೆ ಈ ತರ ಅಹ್ ಎಕ್ಸ್ಟರ್ನಲ್ ಎಕ್ಸೋ ಎಕ್ಸೋಕ್ರೈನ್ ಗ್ಲಾಂಡ್ಸ್ ಗಳು ಇರ್ತಾವ ಅರ್ಥ ಆಯ್ತಾ ಸದಾದ ನಂತರ ನೆಕ್ಸ್ಟ್ ನೋಡ್ರಿ ಸಲೈವರಿ ಗ್ಲಾಂಡ್ಸ್ ಅಂತ ಹೇಳ್ತೀವಿ ಸಲೈವರಿ ಗ್ಲಾಂಡ್ಸ್ ಎಲ್ಲಿ ಅಂತ ಹೇಳಿದ್ರೆ ಮೌ ಒಳಗಡೆ ಇಲ್ಲಿ ಬರ್ತಾವ ನೋಡ್ರಿ ಸೊ ಇವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸಲೈವರಿ ಗ್ಲಾಂಡ್ಸ್ ಅಂತ ಕರಿತೀವಿ ಸೊ ಇದೆಲ್ಲಾ ಇನ್ಫಾರ್ಮೇಶನ್ ನೀವು ಓದ್ಬೇಕಂತ ಹೇಳಿದ್ರೆ ಓದ್ರಿ ಬಟ್ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸಲೈಬರಿ ಗ್ಲೈನ್ಸ್ ಒಂದೇನಂತ ಹೇಳಿದ್ರೆ ಸಲೈವ ಅನ್ನೋದನ್ನ ಬಿಡುಗಡೆ ಮಾಡ್ತಾವ ಜೊಲ್ಲು ಅಂತ ಹೇಳ್ತಿ ಇದೇನಾಗತ್ತ ಹೇಳಿದ್ರೆ ಫುಡ್ ಜೊತೆಗೆ ಏನಂತ ಹೇಳಿದ್ರೆ ಕೂಡಕೊಳತ್ತೆ ಫುಡ್ ಜೊತೆಗೆ ಕೂಡಕೊಂಡು ಏನಂತ ಹೇಳಿದ್ರೆ ಸೊ ಹೊಟ್ಟೆ ಒಳಗಡೆ ಹೋಗುತ್ತ ಇದು ಸಲೈವ ಏನ್ ಹೇಳಿದ್ರೆ ಸೊ ನಮ್ಮ ಮೌತ್ ಒಲೆ ಅಂದ್ರೆ ನಮ್ಮ ಬಾಯಿ ಒಳಗಡೆ ಇರುವ ಜರ್ಮ್ಸ್ ಗಳನ್ನ ಅಂದ್ರೆ ಕೀಟಾಣುಗಳು ಏನಾದ್ರು ಇತ್ತಂತ ಹೇಳಿದ್ರೆ ಅವುಗಳನ್ನ ಏನ್ ಮಾಡ್ತಾವಂತ ಹೇಳಿದ್ರೆ ಕೊಲ್ತವ ಅದಾದ ನಂತರ ನೆಕ್ಸ್ಟ್ ಸೊ ನಮ್ ಫುಡ್ ಏನಿರತ್ತಲ್ಲ ಅದೇನಂತ ಹೇಳಿದ್ರೆ ಡೈಜೆಸ್ಟ್ ಆಗೋಕೆ ಏನ್ ಮಾಡತ್ತಂತಂದ ಹೇಳಿದ್ರೆ ಹೆಲ್ಪ್ ಮಾಡ್ತಾವ ಸೊ ಇದ್ರಲ್ಲಿ ಏನೇ ಅಂತ ಹೇಳಿದ್ರೆ ಮತ್ತೆ ಗ್ಲಾಂಡ್ಸ್ ಬರ್ತಾವ ಸಲೈಬರಿ ಗ್ಲಾನ್ಸ್ ಒಳಗಡೆ ಸಬ್ ಸಬ್ಲಿಂಗುವಲ್ ಗ್ಲಾಂಡ್ ಅಂತ ಬರುತ್ತೆ ಇಲ್ಲಿ ನೋಡ್ರಿ ಸಬ್ ಸಬ್ಲಿಂಗುವಲ್ ಗ್ಲಾಂಡ್ ಅಂತ ಹೇಳ್ತೀವಿ ಇದನ್ನ ಅಹ್ ಸಬ್ ಇಲ್ಲಿ ಒಂದು ಇದು ನೋಡ್ರಿ ಸಬ್ ಮ್ಯಾಂಡಿಬುಲರ್ ಗ್ಲಾಂಡ್ ಅಂತ ಹೇಳ್ತೀವಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಸಬ್ ಮ್ಯಾಂಡಿಲಾರ್ ಗ್ಲಾಂಡ್ ಅಂತ ಕರಿತೀವಿ ಇದೊಂದು ಏನಂತ ಹೇಳಿದ್ರೆ ಪ್ಯಾರೋಟಿಡ್ ಗ್ಲಾಂಡ್ಸ್ ಅಂತ ಕರಿತೀವಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಪ್ಯಾರೋಟಿಡ್ ಇದು ಪ್ಯಾರೋಟಿಡ್ ಸಬ್ ಮ್ಯಾಂಡ್ಯುಲರ್ ಅದಾದ ಇದೇನಂತ ಹೇಳಿದ್ರೆ ಸಬ್ ಲಿಂಗಲ್ ಸೊ ಟೋಟಲ್ ಆಗಿ ಮೂರು ಗ್ಲಾಂಡ್ಸ್ ಬರ್ತಾವ ಸಲೈವರಿ ಗ್ಲ್ಯಾಂಡ್ಸ್ ಒಳಗಡೆ ಸೊ ಅರ್ಥ ಆಯ್ತಾ ಇಷ್ಟೇನಪ್ಪಾ ಅಂತಂದ್ರೆ ಗ್ರಂಥಿಗಳ ಬಗ್ಗೆ ಈ ಗ್ರಂಥಿಗಳ ಮೇಲೆ ಏನಂತ ಹೇಳಿದ್ರೆ ನಿಮ್ಗಂತೂ ಪಕ್ಕ ಒಂದು ಅಥವಾ ಎರಡು ಕ್ವಶನ್ಸ್ ಗಳು ಇದ್ದೇ ಇರ್ತಾವ ಕರೆಕ್ಟ್ ಆಗಿ ಇನ್ನೊಂದ್ಸರಿ ವಿಡಿಯೋವನ್ನ ನೋಡ್ರಿ ಸೊ ನೆಕ್ಸ್ಟ್ ಕ್ಲಾಸ್ ಸಿಗೋಣ ಜೈ ಹಿಂದ್